Hi friends, welcome back to my channel. ಹಿಂದಿನ ಕಾಲದಲ್ಲಿ ಅಲ್ಟ್ರಾಸ್ಕ್ಯಾನ್ 2D ಸ್ಕ್ಯಾನ್ ಇಲ್ಲದೇ ಇರುವಂಥ ಟೈಮಲ್ಲಿ ನಮ್ಮ ಪೂರ್ವಿಕರು ಅಥವಾ ಅಜ್ಜಿಯಂದಿರು ಗರ್ಭಿಣಿ ಸ್ತ್ರೀಯಲ್ಲಿ ಕಂಡುಬರುವಂಥ ಕೆಲವು ಲಕ್ಷಣಗಳನ್ನು ಕೆಲವು ಸಿಂಪ್ಟಮ್ಸನ್ನು ಗಮನದಲ್ಲಿಟ್ಕೊಂಡು ಅವರ ಅನುಭವದಿಂದ ಅವರ ಹೊಟ್ಟೆಯಲ್ಲಿ ಬೆಳೀತಾ ಇರುವಂಥದ್ದು ಗಂಡು ಮಗುನು ಅಥವಾ ಹೆಣ್ಣು ಮಗುನು ಅಂತ ನಿಖರವಾಗಿ ಹೇಳಿಬಿಡ್ತಾ ಇದ್ರು. ಸೊ ಆ ಕೆಲವೊಂದು ಸಿಂಪ್ಟಮ್ಸನ್ನು ನಾನಿವತ್ತು ಈ ವಿಡಿಯೋದಲ್ಲಿ ನಿಮ್ಮ ಹತ್ರ ಶೇರ್ ಮಾಡ್ತಾ ಇದ್ದೀನಿ. ಇದನ್ನು ನಾವು ಓಲ್ಡ್ ವೈಫ್ ಟೇಲ್ಸ್ ಅಂತ ಕರಿತೀವಿ. ಇದರಲ್ಲಿ ಮೊದಲನೇ ಸಿಂಪ್ಟಮ್ ಅಥವಾ ಲಕ್ಷಣ ಅಂತ ನೋಡೋದಾದರೆ ಮಾರ್ನಿಂಗ್ ಸಿಕ್ನೆಸ್. ಮಾರ್ನಿಂಗ್ ಸಿಕ್ನೆಸ್ ಅನ್ನೋದು ಹೊಟ್ಟೆಯಲ್ಲಿ ಅಂದರೆ ಗರ್ಭದಲ್ಲಿ ಹೆಣ್ಣು ಪಾಪು ಇತ್ತು ಅಂತಂದರೆ ಅಂಥವ್ರಿಗೆ ಮಾರ್ನಿಂಗ್ ಸಿಕ್ನೆಸ್ ಅನ್ನೋದು ತುಂಬ ಜಾಸ್ತಿ ಇರುತ್ತೆ ಅಂತ ಹೇಳ್ಬೋದು. ಹಿಂದಿನ ಕಾಲದಲ್ಲಿ ನಮ್ಮ ಪೂರ್ವಿಕರು ಹೇಳ್ತಾ ಇದ್ರು ಇವಳಿಗೆ ಪದೇ ಪದೇ ವಾಮಿಟ್ ಆಗ್ತಾನೇ ಇರುತ್ತೆ, ಏನು ತಿಂಡಿ ಸೇರಿದ್ರು ಹೊಟ್ಟೆಯಲ್ಲಿರೋ ಮಗು ಸೇರೋದಕ್ಕೆ ಬಿಡ್ತಾನೇ ಇಲ್ಲ, ಇವಳಿಗೆ ಖಂಡಿತವಾಗ್ಲೂ ಹೆಣ್ಣು ಪಾಪುನೇ ಆಗೋದು ಅಂತ ಹೇಳ್ತಾ ಇದ್ರು. ಅಂದರೆ ಮಾರ್ನಿಂಗ್ ಸಿಕ್ನೆಸ್ ಅನ್ನೋದು ಹೊಟ್ಟೆ ತೊಳಸೋದು ಅಥವಾ ಏನೇ ತಿಂದರೂ ಅದು ಸೇರದೇ ಇರುವಂಥದ್ದು ಆ ರೀತಿ ಆಗ್ತಾ ಇತ್ತು ಅಂತಂದರೆ ಅವರ ಗರ್ಭದಲ್ಲಿ ಖಂಡಿತವಾಗ್ಲೂ ಹೆಣ್ಣು ಪಾಪು ಇದೆ ಅಂತ ಅರ್ಥ. ನೆಕ್ಸ್ಟ್ ಒಂದು ಸಿಂಪ್ಟಮನ್ನು ನೋಡೋದಾದರೆ ಹೊಟ್ಟೆಯ ಗಾತ್ರ ಅಥವಾ ಹೊಟ್ಟೆಯ ಶೇಪು. ಹೊಟ್ಟೆಯ ಶೇಪು ಗೋಳಾಕಾರವಾಗಿ ಪಾಟ್ ಶೇಪಲ್ಲಿ ಇತ್ತು ಅಂತಂದರೆ ಅದು ಖಂಡಿತವಾಗ್ಲೂ ಒಂದು ಹೆಣ್ಣು ಮಗುವಿನ ಒಂದು ಸಿಂಪ್ಟಮ್ ಅಂತ ನಮ್ಮ ಪೂರ್ವಿಕರು ಹೇಳ್ತಾ ಇದ್ರು. ನೆಕ್ಸ್ಟ್ ಸಿಂಪ್ಟಮನ್ನು ನೋಡೋದಾದರೆ ಸ್ಕಿನ್ ಗ್ಲೋಯಿಂಗ್. ಹೊಟ್ಟೆಯಲ್ಲಿ ಹೆಣ್ಣು ಪಾಪು ಬೆಳೀತಾ ಇತ್ತು ಅಂತಂದರೆ ಒಂದು ಗರ್ಭವತಿಯ ಸ್ಕಿನ್ನು ತುಂಬ ಗ್ಲೋಯಿಂಗ್ ಆಗಿ ಕಾಂತಿಯುತವಾಗಿ ಕಾಣಿಸ್ತಾ ಇದ್ಲು, ಅವಳು ತುಂಬ ಸುಂದರವಾಗಿ ಕಾಣಿಸ್ತಾ ಇದ್ಲು ಅಂತಂದರೆ ಅವಳ ಹೊಟ್ಟೆಯಲ್ಲಿ ಬೆಳೀತಾ ಇರುವಂಥದ್ದು ಹೆಣ್ಣು ಪಾಪು ಅಂತ ನಮ್ಮ ಪೂರ್ವಿಕರು ಹೇಳ್ತಾ ಇದ್ರು. ನೆಕ್ಸ್ಟ್ ಸಿಂಪ್ಟಮನ್ನು ನೋಡೋದಾದರೆ ಸ್ಮೆಲ್ ಸೆನ್ಸಿಟಿವಿಟಿ. ಅಂದರೆ ಕೆಲವೊಂದು ಸ್ಮೆಲ್ಲು ಬೀಳ್ತಾ ಇದ್ದಂಗೆ ವಾಮಿಟಿಂಗ್ ಸೆನ್ಸೇಷನ್ ಸ್ಟಾರ್ಟ್ ಆಗ್ತಾ ಇತ್ತು, ಆ ಸ್ಮೆಲ್ಲು ಅವ್ರಿಗೆ ಆಗ್ಬರ್ತಾ ಇರಲಿಲ್ಲ. ಉದಾಹರಣೆಗೆ ಒಗ್ಗರಣೆ ಸ್ಮೆಲ್ ಆಗಿರ್ಬೋದು, ಬೆಳ್ಳುಳ್ಳಿ ಸ್ಮೆಲ್ ಆಗಿರ್ಬೋದು ಅಥವಾ ತುಳಸಿ ಸ್ಮೆಲ್ ಆಗಿರ್ಬೋದು, ಈ ರೀತಿ ಸ್ಮೆಲ್ಲು ಬೀಳ್ತಾ ಇದ್ದಂಗೆ ಒಂದು ಗರ್ಭಿಣಿ ಸ್ತ್ರೀಯಲ್ಲಿ ವಾಮಿಟಿಂಗ್ ಸೆನ್ಸೇಷನ್ ಅಥವಾ ಹೊಟ್ಟೆ ತೊಳಸೋದು ಈ ರೀತಿ ಒಂದು ಫೀಲಿಂಗ್ ಆಗ್ತಾ ಇತ್ತು ಅಂತಂದರೆ ಅವ್ರಿಗೆ ಒಂದು ಹೆಣ್ಣು ಮಗುವಿನ ಲಕ್ಷಣಗಳು ಖಂಡಿತವಾಗ್ಲೂ ಇದೆ ಅಂತ ನಮ್ಮ ಪೂರ್ವಿಕರು ಹೇಳ್ತಾ ಇದ್ರು. ಸೊ ನೆಕ್ಸ್ಟ್ ಇನ್ನೊಂದು ಸಿಂಪ್ಟಮನ್ನು ನೋಡೋದಾದರೆ ಫೇಸಲ್ಲಿ ಕೈಕಾಲಲ್ಲಿ ವೆಯ್ಟ್ ಗೇನು ಜಾಸ್ತಿ ಆಗುವಂಥದ್ದು. ಅಂದರೆ ಕೆನ್ನೆಲ್ಲ ಚಬ್ಬಿ ಚಿಕ್ಸ್ ಥರ ದಪ್ಪ ಆಗುವಂಥದ್ದು, ಕೈಕಾಲಲ್ಲೂ ಅಷ್ಟೇ ವೆಯ್ಟ್ ಗೇನ್ ಆಗೋದು, ಕಂಪ್ಲೀಟ್ ಬಾಡಿಯಲ್ಲಿ ವೆಯ್ಟ್ ಗೇನ್ ಅನ್ನೋದು ಜಾಸ್ತಿ ಆಯಿತು ಅಂತಂದರೆ ಅಂಥವ್ರಿಗೆ ಹೆಣ್ಣು ಪಾಪು ಅಂತ ಹೇಳ್ಬೋದು. ಮೈಕೈ ಎಲ್ಲ ತುಂಬಿಕೊಂಡು ತುಂಬ ಚೆನ್ನಾಗಿ ಆಗಿದ್ದಾಳೆ, ಇವಳಿಗೆ ಗರ್ಲ್ ಬೇಬಿನೇ ಆಗೋದು ಅಂತ ಪೂರ್ವಿಕರು ಗರ್ಭಿಣಿ ಸ್ತ್ರೀಯ ಒಂದು ದೇಹವನ್ನು ನೋಡಿ ಹೇಳ್ಬಿಡ್ತಾ ಇದ್ರು. ನೆಕ್ಸ್ಟ್ ಇನ್ನೊಂದು ಇಂಪಾರ್ಟೆಂಟ್ ಸಿಂಪ್ಟಮ್ ಅಂದರೆ ನಾಲ್ಕನೇ ತಿಂಗಳಾಗ್ತಾ ಇದ್ದಂಗೆ ಗರ್ಭವತಿಯ ಒಂದು ಹೊಟ್ಟೆ ಕಾಣಿಸೋಕ್ಕೆ ಶುರುವಾಗುತ್ತೆ. ತುಂಬ ಅರ್ಲಿಯಾಗಿ ಹೊಟ್ಟೆ ದಪ್ಪ ಆಗುವಂಥದ್ದು, ತುಂಬ ಬೇಗ ಒಂದು ಬೆಲ್ಲಿ ಡಿಟೆಕ್ಟ್ ಆಗುವಂಥದ್ದು ಇದ್ದರೆ ಅಂಥವ್ರಿಗೆ ಗರ್ಲ್ ಬೇಬಿ ಅಂತ ಹೇಳ್ತಾರೆ. ಇವ್ರಿಗೆ ನಾಲ್ಕನೇ ತಿಂಗಳಿಂದನೇ ಒಂದು ಹೊಟ್ಟೆ ಕಾಣಿಸ್ತಾ 9ನೇ ತಿಂಗಳು ಬರುವಷ್ಟೊತ್ತಿಗೆ ತುಂಬ ದೊಡ್ಡದಾಗಿ ಒಂದು ಪಾಟ್ ಶೇಪಲ್ಲಿ ರೌಂಡಾಗಿ ಬೆಲ್ಲಿ ತುಂಬ ದೊಡ್ಡದಾಗಿ ಇರುತ್ತೆ, ಅಂಥವ್ರಿಗೆ ಹೆಣ್ಣು ಪಾಪುನೇ ಆಗುತ್ತೆ ಅಂತ ಪೂರ್ವಿಕರು ಹೇಳ್ತಾ ಇದ್ರು. ಫುಡ್ ಕ್ರೇವಿಂಗ್ಸ್ ನೆಕ್ಸ್ಟ್ ಸಿಂಪ್ಟಮು ನೋಡೋದಾದರೆ ಹೆಣ್ಣು ಪಾಪ ಆಗೋರ್ಗಾದರೆ ಜಾಸ್ತಿ ಸ್ವೀಟ್ಸ್ ಇಷ್ಟಪಡ್ತಾ ಇದ್ರು ಅಂತ ಹೇಳ್ತಾ ಇದ್ರು. ಬಟ್ ಇದು ಎಷ್ಟು ಮಟ್ಟಿಗೆ ಸರಿ ಅಂತ ಗೊತ್ತಿಲ್ಲ. ಸ್ವೀಟ್ಸು ಮತ್ತು ಸ್ವೀಟ್ ರಿಲೇಟೆಡ್ ಫುಡ್ಡನ್ನು ಜಾಸ್ತಿ ಪ್ರಿಫರ್ ಮಾಡ್ತಾರೆ ಹೊಟ್ಟೆಯಲ್ಲಿ ಹೆಣ್ಣು ಪಾಪು ಇದ್ದರೆ ಅಂತ ನಮ್ಮ ಪೂರ್ವಿಕರು ಸಹ ಈ ಒಂದು ಸಿಂಪ್ಟಮನ್ನು ಹೇಳ್ತಾ ಇದ್ರು. ನೆಕ್ಸ್ಟ್ ಸಿಂಪ್ಟಮ್ ನೋಡೋದಾದರೆ ಮೂಡ್ ಸ್ವಿಂಗ್ಸ್. ಹೊಟ್ಟೆಯಲ್ಲಿ ಹೆಣ್ಣು ಪಾಪು ಇತ್ತು ಅಂತಂದರೆ ಅಂಥವ್ರಿಗೆ ಮೂಡ್ ಸ್ವಿಂಗ್ಸು ಯಾವಾಗಲೂ ಒಂದು ಕೂಲಾಗಿ ಒಂದು ಗ್ರೇಸ್ಫುಲ್ ಆಗಿ ಇರ್ತಾ ಇತ್ತು, ಯಾವಾಗಲೂ ಖುಷಿಯಾಗಿ ಒಳ್ಳೆ ಮೂಡ್ನಲ್ಲಿ ಯಾವಾಗಲೂ ಇರ್ತಾ ಇದ್ರು, ಅಂಥವ್ರಿಗೆ ಹೆಣ್ಣು ಪಾಪುನೇ ಆಗೋದು ಅಂತ ನಮ್ಮ ಪೂರ್ವಿಕರು ಸಹ ಹೇಳ್ತಾ ಇದ್ರು. ಸೊ ನೆಕ್ಸ್ಟ್ ಒಂದು ಇಂಪಾರ್ಟೆಂಟ್ ಸಿಂಪ್ಟಮ್ ಅಂದರೆ ಗರ್ಭಿಣಿಯ ದೇಹ ಯಾವಾಗಲೂ ಒಂದು ಸ್ವಲ್ಪ ಬಿಸಿಯಾಗೇ ಇರುವಂಥದ್ದು, ಸ್ವೆಟ್ಟಿ ಸ್ವೆಟ್ಟಿ ಆಗಿರುವಂಥದ್ದು, ಯಾವಾಗಲೂ ಸ್ವೆಟ್ನೆಸ್ ಆಗಿರುವಂಥದ್ದು ಇದ್ದರೆ ಅಂಥವ್ರಿಗೆ ಗರ್ಲ್ ಬೇಬಿ ಆಗುತ್ತೆ ಅಂತ ಹೇಳ್ತಾ ಇದ್ರು. ಸೊ ಇನ್ನೊಂದು ಇಂಪಾರ್ಟೆಂಟ್ ಓಲ್ಡ್ ವೈಫ್ ಟೇಲ್ ಅಂತಂದರೆ ಗರ್ಭಿಣಿ ಸ್ತ್ರೀಯ ಹಸ್ಬೆಂಡು ಸಹ ಒಂದು ಈ ಪಿರಿಯಡಲ್ಲಿ ವೆಯ್ಟ್ ಗೇನ್ ಆದರೆ ಅವ್ರಿಗೆ ಒಂದು ಹೆಣ್ಣು ಪಾಪುನೇ ಆಗುತ್ತೆ ಅಂತ ನಮ್ಮ ಪೂರ್ವಿಕರು ಹೇಳ್ತಾ ಇದ್ರು. ಸೊ ಇದನ್ನು ಸಿಂಪತಿ ವೆಯ್ಟ್ ಗೇನ್ ಅಂತ ಕರೀತಾರೆ. ಅವರ ವೈಫ್ಸು ವೆಯ್ಟ್ ಗೇನ್ ಆಗೋದ್ರ ಜೊತೆಗೆ ಹಸ್ಬೆಂಡು ಸಹ ಸ್ವಲ್ಪ ವೆಯ್ಟ್ ಗೇನ್ ಆದರು ಅಂತಂದರೆ ಅವ್ರಿಗೆ ಗರ್ಲ್ ಬೇಬಿ ಆಗುತ್ತೆ ಅಂತ ಓಲ್ಡ್ ವೈಫ್ ಟೇಲ್ಸು ಹೇಳುತ್ತೆ. ಸೊ ಇನ್ನೊಂದು ಓಲ್ಡ್ ವೈಫ್ ಟೇಲ್ ಅಂತಂದರೆ ಹೊಟ್ಟೆಯಲ್ಲಿ ಹೆಣ್ಣು ಪಾಪು ಇರೋರ್ಗಾದರೆ ಅವ್ರ ಕನಸಿನಲ್ಲಿ ಜಾಸ್ತಿ ಗಂಡು ಮಗು ಬರುತ್ತೆ ಅಂತ ಚಾನ್ಸಸ್ ತುಂಬ ಇದೆ ಅಂತ ನಮ್ಮ ಪೂರ್ವಿಕರು ಹೇಳ್ತಾ ಇದ್ರು. ಸೊ ಇದು ಎಷ್ಟು ಮಟ್ಟಿಗೆ ಸರಿ ಅನ್ನೋದು ನಮ್ಮ ಪೂರ್ವಿಕರನ್ನು ಕೇಳಿ ತಿಳ್ಕೋಬೇಕಾಗಿದೆ. ಅವ್ರ ಕನಸಿನಲ್ಲಿ ಜಾಸ್ತಿ ಒಂದು ಗಂಡು ಪಾಪು ಬರ್ತಾ ಇತ್ತು ಅಂತಂದರೆ ಅಂಥವ್ರಿಗೆ ಹೊಟ್ಟೆಯಲ್ಲಿ ಹೆಣ್ಣು ಪಾಪು ಬೆಳೀತಾ ಇದೆ ಅಂತ ನಮ್ಮ ಪೂರ್ವಿಕರು ಹೇಳ್ತಾ ಇದ್ರು. ಸೊ ಇನ್ನೊಂದು ಓಲ್ಡ್ ವೈಫ್ ಟೇಲ್ ಅಂತಂದರೆ ವೆಡ್ಡಿಂಗ್ ರಿಂಗ್ ಟೆಸ್ಟ್ ಅಂತ. ಒಂದು ವೆಡ್ಡಿಂಗ್ ರಿಂಗ್ ಏನಿರುತ್ತೆ ಅದಕ್ಕೆ ಒಂದು ದಾರವನ್ನು ಕಟ್ಟಿ ಗರ್ಭಿಣಿ ಹೊಟ್ಟೆ ಮೇಲೆ ಸ್ವಿಂಗನ್ನು ಮಾಡಿದಾಗ ಅದು ರೈಟ್ ಟು ಲೆಫ್ಟ್ ಅಥವಾ ಪೆಂಡುಲಮ್ ಶೇಪಲ್ಲಿ ಸ್ವಿಂಗ್ ಆಯಿತು ಅಂತಂದರೆ ಅಂಥವ್ರಿಗೆ ಒಂದು ಹೆಣ್ಣು ಪಾಪ ಆಗುತ್ತೆ ಅಂತ ಹೇಳ್ತಾ ಇದ್ರು. ಅದೇ ಒಂದು ಥ್ರೆಡ್ಡು ಸರ್ಕ್ಯುಲರ್ ಮೋಷನಲ್ಲಿ ತಿರುಗಿದ್ರೆ ಅಂಥವ್ರಿಗೆ ಗಂಡು ಪಾಪ ಆಗುತ್ತೆ ಅಂತ ಒಂದು ಓಲ್ಡ್ ವೈಫ್ ಟೇಲ್ಸು ಹೇಳುತ್ತೆ.
ಸೊ ಹಿಂದಿನ ಕಾಲದಲ್ಲಿ ಚೈನೀಸ್ ಕ್ಯಾಲೆಂಡರ್ ಮತ್ತು ಮಾಯನ್ ಕ್ಯಾಲೆಂಡರ್ಸನ್ನು ಯೂಸ್ ಮಾಡಿಕೊಂಡು ಸಹ ಒಂದು ಬೇಬಿ ಜೆಂಡರನ್ನು ಪ್ರೆಡಿಕ್ಟನ್ನು ಮಾಡ್ತಾಯಿದ್ರು. ಚೈನೀಸ್ ಕ್ಯಾಲೆಂಡರನ್ನು ಉಪಯೋಗಿಸ್ಕೊಂಡು ಹೇಗೆ ಬೇಬಿ ಜೆಂಡರ್ ಪ್ರೆಡಿಕ್ಟ್ ಮಾಡೋದು ಅಂತ ಆಲ್ರೆಡಿ ನಾನು ಒಂದು ವಿಡಿಯೋ ಮಾಡಿದ್ದೀನಿ, ನೀವು ಅದನ್ನು ಬೇಕಿದ್ರೆ ಚೆಕ್ ಮಾಡ್ಕೋಬೋದು. ಸೊ ಹಿಂದಿನ ಕಾಲದಲ್ಲಿ ಬೇಕಿಂಗ್ ಸೋಡಾ ಟೆಸ್ಟ್ ಅಂತ ಮಾಡ್ತಾಯಿದ್ರು. ಪ್ರೆಗ್ನೆಂಟ್ ಲೇಡಿಯ ಯೂರಿನ್ ಸ್ಯಾಂಪಲನ್ನು ತೊಗೊಂಡು ಅದಕ್ಕೆ ಒಂದು ಸ್ಪೂನು ಬೇಕಿಂಗ್ ಸೋಡಾ ಹಾಕ್ತಾಯಿದ್ರು. ಅದು ಒಂದು ನಿಮಿಷದ ನಂತರ ಬಬಲ್ಸ್ ರೀತಿ ಬಂದರೆ ಅವ್ರಿಗೆ ಗಂಡು ಪಾಪ ಆಗುತ್ತೆ, ಇಲ್ಲ ಅಂತಂದರೆ ಹೆಣ್ಣು ಪಾಪ ಆಗುತ್ತೆ ಅಂತ ಗೆಸ್ ಮಾಡ್ತಾಯಿದ್ರು. ಸೊ ಇನ್ನೊಂದು ಸಿಂಪ್ಟಮ್ ಅಂತ ಹೇಳೋದಾದರೆ ಗರ್ಭಿಣಿ ಸ್ತ್ರೀ ಮಲಗ್ತಾ ಇದ್ದಂಥ ಪೊಸಿಷನ್ನು, ಜಾಸ್ತಿ ರೈಟ್ ಸೈಡಲ್ಲೇ ಮಲಗೋಕ್ಕೆ ಪ್ರಿಫರ್ ಮಾಡ್ತಾ ಇತ್ತು ಅಂತಂದರೆ ಅವ್ರಿಗೆ ಗರ್ಲ್ ಪಾಪ ಆಗುತ್ತೆ ಅಂತ ಹೇಳ್ತಾ ಇದ್ದರು. ಸೊ ಫ್ರೆಂಡ್ಸ್, ಇದಾಗಿತ್ತು ನನ್ನ ವಿಡಿಯೋ. ಈ ವರ್ಲ್ಡ್ ವೈಫ್ ಟೇಲ್ಸ್ ಅನ್ನೋದು ಹಿಂದಿನ ಕಾಲದಲ್ಲಿ ಸಾಕಷ್ಟು ಮಟ್ಟಿಗೆ ನಿಜ ಆಗಿದೆ. ಈಗ ಅಲ್ಟ್ರಾಸ್ಕ್ಯಾನು ಬೇರೆ ರೀತಿಯಾದ ಟೆಸ್ಟ್ ಇರೋದ್ರಿಂದ ಈ ವರ್ಲ್ಡ್ ವೈಫ್ ಟೇಲ್ಸನ್ನು ಯಾರೂ ಗಮನಕ್ಕೆ ತಗೋತಾ ಇಲ್ಲ. ಸೊ ಫ್ರೆಂಡ್ಸ್, ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನನ್ನ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ ಗಾಯ್ಸ್. ಬಾಯ್, ಟೇಕ್ ಕೇರ್.